ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಇವತ್ತು ನಾನು ಕುಕ್ಕರ್ನಲ್ಲಿಯೇ ಮೊಟ್ಟೆ ಬೇಯಿಸಿ ಹಾಗೆಯೇ ಕುಕ್ಕರ್ನಲ್ಲೇ ಈ ಮೊಟ್ಟೆ ಗ್ರೇವಿನ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಒಂದು 10 ನಿಮಿಷದಲ್ಲೆಲ್ಲ ಈ ಮೊಟ್ಟೆ ಗ್ರೇವಿ ಆಗಿಬಿಡತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು 5-6 ಮೊಟ್ಟೆಗಳನ್ನ ಕುಕ್ಕರ್ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ನಲ್ಲೇ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಇದರಿಂದ ಟೈಮ್ ಕೂಡ ಉಳಿಯುತ್ತೆ, ಹಾಗೆ ಗ್ಯಾಸ್ ಕೂಡ ಉಳಿಸ್ಬೋದು. ಮೊಟ್ಟೆ ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಮೇಲ್ಗಡೆ ಇರುವಂಥ ಸಿಪ್ಪೆನ ತುಂಬ ಸುಲಭವಾಗಿ ಉಪ್ಪು ಹಾಕೋದ್ರಿಂದ ತೆಗಿಬಹುದು. ಹೈ ಫ್ಲೇಮ್ನಲ್ಲಿ ಉರಿಯನ್ನು ಇಟ್ಕೊಂಡು ಒಂದು ವಿಜಲ್ ಹಾಕಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ವಿಜಲ್ ಆಗಿದೆ, ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ. ನೋಡಿ, ಒಂದೇ ಒಂದು ವಿಜಲ್ ಹಾಕಿಸ್ಕೋಬೇಕು. ನೋಡಿ, ಮೊಟ್ಟೆ ಚೆನ್ನಾಗಿ ಬೆಂದಿದೆ. ಈಗ ನೀರಿನಿಂದ ನಾನು ಈ ಮೊಟ್ಟೆನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತುಂಬ ಸುಲಭವಾಗಿ ತೆಗಿತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಇದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆ ತುಂಬ ಸುಲಭವಾಗಿ ಬಿಡುತ್ತೆ. ಮೊಟ್ಟೆ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಮೊಟ್ಟೆಗೆ ಒಂದೊಂದು ಈ ರೀತಿ ಚಾಕುವಿನಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಇದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಕುಕ್ಕರ್ ಪ್ಯಾನ್ಗೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಇಂಚಷ್ಟು ಚಕ್ಕೆ, 1 ಸ್ಟಾರ್ ಹೂ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ 1-4-5 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿನ, 2 ಚಮಚ ಅಚ್ಚಕಾರದ ಪುಡಿ, 1 ಚಮಚ ಕೊತ್ತಂಬರಿ ಬೀಜದ ಪುಡಿ, 1/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ, ಇದಿಷ್ಟನ್ನು ಹಾಕ್ಕೊಂಡು 1 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 2 ಟೊಮೊಟೊನ ನಾನು ಈ ರೀತಿ ರುಬ್ಬಿ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ ನಾನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನೇನು ತುಂಬ ಹೊತ್ತು ಕುದಿಸೋದು ಬೇಡ. ಈಗ ಇದ್ರ ಜೊತೆಗೆ ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಗ್ಲಾಸ್ನಲ್ಲಿ 1/2 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ತುಂಬ ಟೈಮೇ ಬೇಡ, ಇದಕ್ಕೆ ತುಂಬ ಸಿಂಪಲಾಗಿ ಮಾಡಿ ಮುಗಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಲ್ ಹಾಕಿಸ್ಕೊಳ್ಳೋಣ. ನಾನಿಲ್ಲಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹಾಕಿಸ್ಕೊಳ್ತಾ ಇದ್ದೀನಿ. 1 ವಿಶಲ್ ಆಯಿತು, ಹಾಗೆಯೇ ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ, ತುಂಬ ಟೇಸ್ಟಿಯಾದಂತಹ ಗ್ರೇವಿ ಇದು. ಹಾಗೆ ತುಂಬ ಟೈಮ್ ಕೂಡ ತೊಗೊಳ್ಳೋದಿಲ್ಲ, ಬೇಗನೆ ಆಗಿಬಿಡತ್ತೆ. ಗ್ರೇವಿ ಸ್ವಲ್ಪ ತೆಳು ಆಗಿರಬೇಕು. ಜಾಸ್ತಿ ಬೇಕು ಅಂದರೆ ನೀವು ನೀರು ಸೇರಿಸುವಾಗ 1/4 ಗ್ಲಾಸ್ನಷ್ಟು ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ. ನೋಡಿ, ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಅನ್ನದ ಜೊತೆಗೆ, ಹಾಗೆಯೇ ರೊಟ್ಟಿ ಚಪಾತಿ ಇಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇದು. ಕೆಂಪಕ್ಕೆ ಅನ್ನದ ಜೊತೆಗೆ ಈ ಮೊಟ್ಟೆ ಮಸಾಲ ಗ್ರೇವಿನ ತಿಂತಾ ಇದ್ದರೆ ಆಹಾ, ಅದ್ರ ರುಚಿ ಏನು ಹೇಳ್ತೀರಾ. 1-4 ತುತ್ತು ಜಾಸ್ತಿನೇ ಊಟ ಮಾಡ್ತೀರಾ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.